ಉಪಯೋಗಿಸಿ ಹೇಗೆಲ್ಲ ಇದರ ಲಾಭವನ್ನು ಪಡ್ಕೊಂಡ್ರಿ ಅಂತೇಳಿ ಸ್ವಲ್ಪ ನಮ್ಮ ರೈತರಿಗೆ ಇದ್ರ ಬಗ್ಗೆ ಪರಿಚಯ ಮಾಡಿಸಿಕೊಡ್ಬೇಕು. ನನ್ನ ಹೆಸರು ಅಶೋಕ್ ಅಂತ, ಹುಬ್ಳಿ ತಾಲೂಕು ತಾರೇಹಳ್ಳಿ ಗ್ರಾಮ. ನಾವು ಇದನ್ನ ಹುಬ್ಬಳ್ಳಿಯಲ್ಲಿ ವಿದ್ಯಾನಗರದಲ್ಲಿ ಬರೋ ಶ್ರೀರಾಮ್ ಅಗ್ರೋಟೆಕ್ ಕಂಪ್ನಿಯಿಂದ ತೊಗೊಂಬಂದಿದ್ದೀವಿ. ಇದು ನಮಗೆ ತುಂಬ ಯೂಸ್ಫುಲ್ ಆಗಿದೆ, ಯಾಕೆಂದರೆ ನಮ್ಮದೊಂದು 15 ಎಕರೆ ಹೊಲ ಇದೆ. 15 ಎಕರೆ ಹೊಲದಲ್ಲಿ ನಾವು ಆಲ್ಮೋಸ್ಟ್ ಮೆಕ್ಕೆಜೋಳ ಹಾಕ್ತೀವಿ, ಒಂದು ಕಡೆ ತೊಗರಿ ಹಾಕ್ತಿರ್ತೀವಿ, ಅಂದರೆ ಸೋಯಾಬೀನ್ ಹಾಕಿರ್ತೀವಿ. ಈ ಎಲ್ಲ ಬೆಳೆನಲ್ಲಿ ನಮಗೆ ಸ್ಪ್ರೇಯರ್ ಮಾಡಲಿಕ್ಕೆ ಜನ ಸಿಗಲ್ಲ, ನಮ್ಮದೇ ಹುಡುಕೋಗಿದ್ರೆ ಜನ ಸಿಗಲ್ಲ. ಎಲ್ಲ ಬೇಡಿಕೆ ಈಗ ಜನ ಆ ಕಡೆ ಈ ಕಡೆ ಹೋಗಿ ಬರಲ್ಲ, ಕರೆಕ್ಟಾಗಿ ನಮ್ಗೆ ಬೇಕಾದಾಗ ಬರಲ್ಲ. ಅದಕ್ಕೆ ನಾವೇ ಇದನ್ನು ಒಂದ್ಸಲಿ ನಾನು ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿದೆ, ಯೂಟ್ಯೂಬ್ನಲ್ಲಿ ನೋಡಿದೆ ಇದನ್ನು. ಒಂದ್ಸಲ ಹುಬ್ಳಿಗೆ ಹೋಗಿ ಚೆಕ್ ಮಾಡ್ಕೊಂಬಂದೆ, ಆಫೀಸ್ಗೆ ಹೋಗಿ ನಮಗೆ ಟ್ರಯಲ್ ಕೊಟ್ಟರು ಅವರು. ಟ್ರಯಲ್ ಕೊಟ್ಟು ನಾನು ತೊಗೊಂಬಂದೆ, ಈಗ ನಾನೇ ಯೂಸ್ ಮಾಡ್ತಿದ್ದೀನಿ. ಯೂಸ್ ಮಾಡ್ತಿದ್ದೆ ಒಂದು ತಿಂಗಳಾಯಿತು. ಈಗ ನಾನು ಈಗ ತೊಗರಿಗಾಗಿರ್ಬೋದು, ಸೋಯಾಬೀನ್ಗಾಗಿರ್ಬೋದು, ಮೆಕ್ಕೆಜೋಳದಲ್ಲಿ ಎಲ್ಲ ಹೊಡೆದಿದ್ದೀನಿ. ಎಲ್ಲಾಗ ನಂಗೆ ತುಂಬ ಈಸಿ ಆಗಿದೆ. ಈಗ ಮೊದಲು ನಮ್ಮ ತಂದೆಯವರೆಲ್ಲ ಹೊಲದಲ್ಲಿ ಕೆಲಸ ಮಾಡುವಾಗ ಅವ್ರಿಗೆ ಒಂದು 2-3 ಎಕರೆ ಹೊಡೆದ ತಕ್ಷಣ ಬೆನ್ನು ಎಲ್ಲ ಸ್ಟಾರ್ಟ್ ಆಗಿಬಿಡ್ತಿದ್ದು, ಮನೆಗೆ ಬಂದು ಬೆನ್ನುಗೆ ಅಂತ ಕೂತ್ಬಿಡ್ತಿದ್ರು ಅವರು. ಅದಕ್ಕೆ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ಸಿಕ್ಕಿದ್ದಿಂದ ಏನು ತೊಗೊಂಬಂದೆ. ಈಗ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಅವ್ರು ಒಂದು ದಿನದಲ್ಲೆಲ್ಲ 15 ಎಕರೆ ಎಲ್ಲ ಮುಗಿಸೋ ಬಂದುಬಿಡ್ತಾರೆ. ಎಲ್ಲ ಬೆಳೆನಲ್ಲೂ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಇಲ್ಲಿ ನೀವು ನಾಜಲ್ ಕೂಡ ನೋಡ್ಬೋದು, ಈ ನಾಜಲ್ ಕೂಡ ನಾವು ಅಡ್ಜಸ್ಟೇಬಲ್ ಮಾಡ್ಕೋಬೋದು. ಮತ್ತು ಈ ನಾಜಲ್ ಕ್ಯಾಪ್ ಕೂಡ ಚೇಂಜ್ ಇದೆ, ಇದು ನಿಪ್ಪಲ್ ಬರುತ್ತಲ್ಲ, ಈ ನಿಪ್ಪಲ್ ಕೂಡ ಚೇಂಜಸ್ ಬರುತ್ತೆ, ಚೇಂಜಸ್ ಎಲ್ಲ ಕೊಟ್ಟಿದ್ದಾರೆ ನಮ್ಗೆ ಅವರು. ಮತ್ತು ಇದನ್ನೆಲ್ಲ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಈಗ ನೀವು ಬೆಳೆ ಯಾವುದೇ ಆಗಿರಲಿ, ತೊಗರಿ ಆಗಿರಲಿ, ಹತ್ತಿ ಆಗಿರಲಿ, ಮೆಣಸಿನ ಗಿಡ, ಸೋಯಾಬೀನು, ಯಾವುದೇ ಬೆಳೆ ಆಗಿರಲಿ, ಆ ಬೆಳೆ ಸಾಲ ತಕ್ಕಾಗೆ ನೀವು ಇದನ್ನು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಇದರಲ್ಲಿ ಸಿಸ್ಟಮ್ 2 ಥರ ಬರುತ್ತೆ, ಈ ಕಡೆ ಕೂಡ ಆಫ್ ಆನ್, ಈ ಕಡೆ ಕೂಡ ಆಫ್ ಆನ್ ಅಂತ ಸಿಸ್ಟಮ್ ಇರುತ್ತೆ. ನೀವು ಪ್ರೆಷರ್ ಎಷ್ಟು ಬೇಕು, ಎಷ್ಟು ಬೇಕು, ಕಡಿಮೆ ಬೇಕು, ಜಾಸ್ತಿ ಬೇಕು ಅನ್ನೋದನ್ನ ಕೂಡ ಮಾಡ್ಕೋಬೋದು. ಈಗ 2 ಸ್ಪ್ರೇಯರನ್ನು ನಾನು ಆನ್ ಮಾಡಿದೆ, ಈಗ ಸ್ಪ್ರೇಯರ್ ಇಷ್ಟು ಹೊಡಿತಾ ಇದೆ. ಅದು ನಾನು ಸ್ಪೀಡ್ ಬೇಕಂದರೆ ಸ್ಪೀಡ್ ಮಾಡ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ಕೂಡ ಮಾಡ್ಕೋಬೋದು. ಇಲ್ಲಪ್ಪ ನನಗೆ ಒಂದೇ ಕಡೆ ಬೇಕು, ನಾನು ಕಡೆ ಸಾಲು ಹೊಡಿತಾ ಇದ್ದೀನಿ ಅಂದರೆ ಒಂದೇ ಕಡೆ ಆನ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಆಗಬೇಕು ಸ್ಪ್ರೇಯರು ಅಷ್ಟು ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಇದು ಚಾರ್ಜಿಂಗ್ ಕೂಡ ಬರುತ್ತೆ, ಮ್ಯಾನುವಲ್ ಕೂಡ ಬರುತ್ತೆ. ಈಗ ಹೋದ ತಕ್ಷಣ ನೀವು ಒಂದು 15 ಎಕರೆ ಹೊಡೆಯುವಾಗ ಒಂದು 5-6 ಎಕರೆ ಹೊಡೆದ ತಕ್ಷಣ ಬ್ಯಾಟ್ರಿ ಖಾಲಿ ಆಗೋಯ್ತಪ್ಪ, ನೀವು ಇರೋ ಜಾಗದಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ನಿಮಗೆ. ಅವಾಗ ಏನು ಮಾಡ್ಕೋಬೇಕಂದ್ರೆ ಮ್ಯಾನುವಲ್ ಸೆಟ್ಟಿಂಗ್ ಬರುತ್ತೆ ಇದಕ್ಕೆ. ಇದು ಮ್ಯಾನುವಲ್ ರಾಡು, ಈ ಮ್ಯಾನುವಲ್ ರಾಡ್ನ ಈ ಕಡೆ ಲಾಕ್ ಸಿಸ್ಟಮ್ ಇದೆ, ಈ ಲಾಕ್ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ಕೊಂಬಿಟ್ರೆ ಇದು ಮ್ಯಾನುವಲ್ ಆಗಿ ಆಪ್ರೇಟಿಂಗ್ ಆಗುತ್ತೆ. ಇದು ಮ್ಯಾನುವಲ್ ಆಗಿ ಆಪ್ರೇಟಿಂಗ್ ಆಗೋದು ಕೂಡ ಸ್ಪ್ರೇಯರಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ, ಸ್ಪ್ರೇಯರ್ ಕೂಡ ಆರಾಮಾಗಿ 6 ನಾಜಲ್ ಆರಾಮಾಗಿ ಹೊಡೆಯುತ್ತೆ. ಅದರಿಂದ ನಿಮ್ಗೆ ಯಾವುದೇ ಬೆಳೆನಲ್ಲಿ ಕೂಡ ಎಷ್ಟೇ ಒಂದು 15 ಎಕರೆ ಹೊಲದಲ್ಲಿ ಡೈಲಿ ಹೊಡೆಯೋಕ್ಕೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋಲ್ಲ. ಈಗ ನಾನು ಹೊಡೆದು ಯೂಸ್ ಮಾಡ್ತೀನಿ, ನಮ್ಮ ತಂದೆ ಹೊಡಿತಿರ್ತಾರೆ, ನಮ್ಮ ತಂದೆಯವ್ರು ಎಲ್ಲರೂ ಹೊರಗೆ ಹೋದ್ರೆ ನಾನು ಹೊಡಿತೀನಿ, ಮನೇಲಿ ಯಾರೋ ಒಬ್ಬರು ಆಳು ಇದ್ದರೂ ಕೂಡ 15 ಎಕರೆ ಆರಾಮ್ ಮುಗಿಸ್ಕೊಂಡು ಬರ್ತಾರೆ. ಈಗ ನಮ್ದೆಲ್ಲ ಮುಗಿದ ತಕ್ಷಣ ಆದರೂ ಈಗ ಸ್ಪ್ರೇಯರ್ ಸೀಸನಲ್ಲಿ ನಮ್ಮ ಅಕ್ಕಪಕ್ಕ ಹೊಲದಲ್ಲಿರೋರು ನೋಡಿದ್ದಾರೆ, ಅವ್ರು ಕೂಡ ತೊಗೊಂಡೋಗ್ತಾರೆ ಬಾಡಿಗೆಗಂತ. ನಮ್ಗೆ ತುಂಬ ಬೆನಿಫಿಟ್ ಆಗಿದೆ ಸರ್ ಇದರಿಂದ. ಈ ಮಿನಿ ಸ್ಪ್ರೇಯರ್ ಏನಿದೆಯಲ್ಲ, ಇದು ಕಡ್ಲಿಗಂತ ಹೇಳಿ ಮಾಡಿಸಿದ ಸ್ಪ್ರೇಯರು. ಕಡ್ಲಿ ಯಾಕಂದ್ರೆ ಸಣ್ಣ ಬೆಳೆ ಆಗ್ತದೆ, ಗ್ಯಾಪ್ ಸ್ವಲ್ಪ ಕಡಿಮೆ ಇರ್ತದೆ. ಈಗ ಅಗಲು ಜಾಸ್ತಿ ಹೋಗೋದ್ರಿಂದ ಒಂದೇ ಸಲಕ್ಕೆ ಸ್ವಲ್ಪ ಜಾಸ್ತಿ ಹೋಗ್ತದೆ ಕಡ್ಲಿ ಬೆಳೆ. ಕಡ್ಲಿ ಬೆಳೆಗೆ ತುಂಬ ಚೆನ್ನಾಗಿದೆ ಸ್ಪ್ರೇಯರ್. ಇವ್ರು ನಮ್ಮ ದೊಡ್ಡಪ್ಪರ ಕುಸ್ಗಲ್ ಹತ್ರ ಇರ್ತಾರೆ, ಕುಸ್ಗಲ್ ಊರು ಇವ್ರದ್ದು. ಇಲ್ಲಿ ಇವರು ಒಂದು 40 ಎಕರೆ ಪೂರ್ತಿ ಕಡ್ಲಿನ ಹಾಕಿದ್ದಾರೆ. ಇದನ್ನು ನಾನು ನೋಡಿ ಇದ್ರ ಇವರು ಕೂಡ ಒಂದು ಆರ್ಡರ್ ಮಾಡಿ ತೊಗೊಂಡೋಗಿದ್ರು. ಇವರು ಕೂಡ ಇದೇ ಮಿನಿ ಸ್ಪ್ರೇಯರ್ ಯೂಸ್ ಮಾಡ್ತಿದ್ದಾರೆ. ಈ ಮಿನಿ ಸ್ಪ್ರೇಯರಿಂದ ಅವ್ರು 40 ಎಕರೆ ಆರಾಮಾಗಿ 2 ದಿನದಾಗ ಮುಗಿಸ್ಕೊಂಬಿಡ್ತಾರೆ. ಅವ್ರಿಗೆ ಆಳಿನ ಸಮಸ್ಯೆನೂ ತಪ್ಪಿಟ್ಟದ, ಈಗ ಬೇರೆ ಬೆಳೆಗೂ ಆರಾಮಾಗಿ ಯೂಸ್ ಆಗ್ತದೆ. ಮತ್ತು ಇನ್ನೊಂದು ಈ ಸ್ಪ್ರೇಯರ್ ಸ್ವಲ್ಪ ಒಂದು ವೀಕ್ನೆಸ್ ಹೇಳ್ಬೇಕಂದ್ರೆ, ಈ ಸ್ಪ್ರೇಯರು ಕಲ್ಲು ಭೂಮಿಗೆ ಅಥವಾ ಭಾಳ ಹುದುಲನ್ ಭೂಮಿಗೆ ನಡೆಯಂಗಿಲ್ಲ. ರೈತ ಬಾಂಧವರೇ, ನಿಮ್ಗೆ ಇದರಲ್ಲಿ ಅಕ್ಸೆಸರೀಸ್ ಆಗಿ ನಿಮಗೆ ಚಾರ್ಜಿಂಗ್ ಕೇಬಲ್ ಬರುತ್ತೆ. ಈ ಚಾರ್ಜಿಂಗ್ ಕೇಬಲನ್ನು ನೀವು 2 ತಾಸು ಚಾರ್ಜ್ ಮಾಡ್ತೀರ ಅಂತ ಹೇಳಿದರೆ ಟೋಟಲ್ ನೀವು 6 ತಾಸು ಇದರಲ್ಲಿ ಸ್ಪ್ರೇಯರ್ ಮಾಡ್ಬೋದು. ಅದ್ರ ಜೊತೆಗೆ ನಿಮಗೆ ಇದರಲ್ಲಿ ಆನ್ ಆಫ್ ಬಟನ್ಸ್ ಇರುತ್ತೆ. ಈ ಆನ್ ಆಫ್ ಬಟನ್ಸ್ ನಿಮಗೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡು ಸೈಡ್ ಇರುತ್ತೆ, ಎಡಬದಿ ಮತ್ತು ಬಲಬದಿಗೆ. ನಿಮಗೆ ಎಷ್ಟು ಫೋರ್ಸ್ ಬೇಕೋ ಅಷ್ಟು ಫೋರ್ಸಲ್ಲಿ ನೀವೇನು ಮಾಡ್ಬೋದು, ಇದನ್ನು ಸೆಟ್ಟಿಂಗ್ಸ್ ಇಟ್ಕೊಳ್ಬೋದು. ಈ ಸೆಟ್ಟಿಂಗ್ಸ್ ಇಟ್ಕೊಳ್ಳೋದ್ರಿಂದ ನಮಗೆ ಬ್ಯಾಟ್ರಿ ಪಿಕಪ್ ಕೂಡ ಒಳ್ಳೆ ರೀತಿ ಬರುತ್ತೆ. ಅದ್ರ ಜೊತೆಗೆ ನಿಮಗೆ 3 ವಿಧದಲ್ಲಿ ನಾಜಲ್ಸ್ ಬರುತ್ತೆ. ಅದರಲ್ಲಿ ಆಲ್ರೆಡಿ 1 ನಾಜಲ್ಸ್ ನಾವು ಇಲ್ಲಿ ಸೆಟ್ ಮಾಡಿದ್ದೇವೆ. ಇದು ದೊಡ್ಡ ದೊಡ್ಡ ಬೆಳೆಗೆ, ಈಗ ಹತ್ತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಇಂಥ ಎಲ್ಲ ಬೆಳೆಗಳಿಗೆ ಇದು ತುಂಬ ಉಪಯುಕ್ತವಾಗಿದೆ. ಕಡ್ಲೆ ಆಗಿರ್ಬೋದು, ಇಂಥ ಬೆಳೆಗಳಿಗೆ ನೀವು ಸೆಟ್ ಮಾಡಲಿಕ್ಕೋಸ್ಕರ ಇನ್ನೂ 2 ಥರದ ನಾಜಲ್ಸ್ಗಳಿದ್ದಾವೆ. ಇದನ್ನು ನಮ್ಗೆ ಯಾವ ರೀತಿಯ ಸೆಟ್ಟಿಂಗ್ಸ್ ಬೇಕೋ ಆ ರೀತಿಯ ಸೆಟ್ಟಿಂಗ್ಸನ್ನು ಇಟ್ಕೊಂಡು ನಾವೇನು ಮಾಡ್ಬೋದು, ಇದನ್ನು ಉಪಯೋಗಿಸ್ಕೊಳ್ಬೋದು. ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಸ್ಪ್ರೇಯರನ್ನು ಯೂಸ್ ಮಾಡಿ ನಮ್ಮ ರೈತ ಬಾಂಧವರು ಹೇಗೆಲ್ಲ ಇದರ ಉಪಯೋಗನ ಪಡ್ಕೊಳ್ತಿದ್ದಾರೆ ಅಂತೇಳಿ. ಹಾಗಾದರೆ ಇದನ್ನು ನೀವು 2 ವಿಧದಲ್ಲಿ ಬರುತ್ತೆ, ಒಂದು ಮ್ಯಾನ್ಯುವಲ್ ಬರುತ್ತೆ, ಇನ್ನೊಂದು ಮ್ಯಾನ್ಯುವಲ್ ವಿತ್ ಎಲೆಕ್ಟ್ರಿಕಲ್ ಬರುತ್ತೆ. ಮ್ಯಾನ್ಯುವಲ್ನ ಪ್ರೈಸ್ ಬಂದು ಇದಕ್ಕೆ 9,000 ರೂಪಾಯಿ ಆಗುತ್ತೆ. ಮ್ಯಾನ್ಯುವಲ್ ವಿತ್
ಎಲೆಕ್ಟ್ರಿಕಲ್ ಇವತ್ತಿನ ದಿನಮಾನಗಳಲ್ಲಿ ತುಂಬಾ ಬೇಡಿಕೆ ಇದೆ ರೈತರಿಗೆ. ಇದರ ಬೆಲೆ 12,000 ರೂಪಾಯಿ ಆಗುತ್ತೆ. ಇದು ನೀವು ಎರಡು ರೀತಿಯಲ್ಲಿ ಪರ್ಚೇಸಿಂಗ್ ಮಾಡ್ಕೊಳ್ಬಹುದು. ಒಂದು, ನೀವು ಆನ್ಲೈನ್ ಆರ್ಡರ್ ಮಾಡಿ ತರಿಸ್ಕೊಳ್ಬಹುದು, ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಮ್ಮ ಆಫೀಸ್ಗೆ ಬಂದು ಪರ್ಚೇಸ್ ಮಾಡ್ಕೊಳ್ಬಹುದು. ಹುಬ್ಬಳ್ಳಿಯ ವಿದ್ಯಾನಗರ್ ಶ್ರೀರಾಮ್ ಅಗ್ರೋಟೆಕ್ ಆಫೀಸ್ ಅಲ್ಲಿ ಬಂದು ಕೂಡ ಪರ್ಚೇಸ್ ಮಾಡ್ಕೊಳ್ಬಹುದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಇನ್ನೂ ಕೂಡ 10 ಹಲವಾರು ರೈತ ಬಾಂಧವರಿಗೆ ಇದನ್ನ ಶೇರ್ ಮಾಡಿ, ಅವರಿಗೂ ಕೂಡ ಇದರಿಂದ ತುಂಬಾ ಉಪಯೋಗ ಆಗುತ್ತೆ. ಈ ಮಾಹಿತಿ ನಿಮಗೆ ತುಂಬಾ ಇಷ್ಟ ಆದಲ್ಲಿ ನೀವು ತಪ್ಪದೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ ಸಿಗುವ ಇನ್ನೊಂದು ಹೊಸ ವಿಡಿಯೋದೊಂದಿಗೆ.